ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಕಾಯ್ತಾ ಇದ್ದೀರಾ, ಮೈನ್ ಪ್ರೋಗ್ರಾಮ್ನ ಅನುಭವಿಸ್ತಾ ಇದ್ದೀರಾ. ಅದೇನೆಂದರೆ ಕೆಲವು ವಿದ್ಯಾರ್ಥಿಗಳಿಗೆ DBT ಕರ್ನಾಟಕ ಅಪ್ಲಿ ಚೆಕ್ ಔಟ್ ಮಾಡಿದ್ರೆ ಅಲ್ಲಿ ನಿಮ್ಮದು ಆಧಾರ್ ಸೇಡಿಂಗ್ ಸ್ಟೇಟಸ್ನ ಚೆಕ್ ಮಾಡ್ತೀರಾ. ಅಲ್ಲಿ ಆಧಾರ್ ಸೇಡಿಂಗ್ ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ನಿಮ್ಮದು ಬ್ಯಾಂಕು ಅದರ ಲಿಂಕ್ ಆಗಿದೆ ಅಂತ ಗೊತ್ತಾಗ್ತದೆ, ನಿಮ್ಮದು ಯಾವ ಖಾತೆ ಅಂದರೆ ಯಾವ ಬ್ಯಾಂಕು ಲಿಂಕ್ ಆಗಿದೆ ಅಂತ ಗೊತ್ತಾಗ್ತದೆ. ಅದು ಕೂಡ ಫಾಲ್ವ್ ಆಯಿತು. ಅಲ್ಲಿ ಒಂದೊಂದು ಪೇಮೆಂಟ್ ಸ್ಥಿತಿ ಅಂದರೆ ಪೇಮೆಂಟ್ ಸ್ಟೇಟಸ್ ಅಂತ ಇರ್ತದೆ ಆ ಕಾಲಮ್ನ, ಆ ಕಾಲಮ್ ನಾವು ಕ್ಲಿಕ್ ಮಾಡಿದ ತಕ್ಷಣ ಕೆಲವು ವಿದ್ಯಾರ್ಥಿಗಳು ಏನಂತ ಬರ್ತದೆ ಅಂದರೆ ಸ್ಕೀಮ್ಸ್ ವೇರ್ ಬೆನಿಫಿಷರಿ ಹ್ಯಾಸ್ ಗಾಟ್ ದ ಬೆನಿಫಿಟ್ ನಾಟ್ ಪ್ರೊವೈಡ್ ಅಂತ ಬರ್ತಾ ಇದೆ, ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆಯಲ್ಲ ಈ ಥರ ಬರ್ತಾ ಇದೆ. ವಿದ್ಯಾರ್ಥಿಗಳು ಈ ಥರ ಬಂದರೆ ನೀವು ತಲೆ ಕೆಡಿಸ್ಕೋಬೇಡಿ, ಏನಿಲ್ಲ, ಜಸ್ಟ್ ವೇಟ್ ಮಾಡಬೇಕಾಗುತ್ತೆ. ನಿಮ್ಮ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿ ನಿಮ್ಮ ಸ್ಕಾಲರ್ಶಿಪ್ ಬಂದರೆ ಅಲ್ಲಿ ನಿಮಗೆ ಮೆನ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅಲ್ಲಿ ನೀವು SSC ಸ್ಟೂಡೆಂಟ್ಸ್ಗಳಾಗಿದ್ದರೆ ಅಲ್ಲಿ ಫೀಸ್ ರಿಯಂಬರ್ಸ್ಮೆಂಟ್ ಫಾರ್ SSC ಸ್ಟೂಡೆಂಟ್ಸ್, ವಿದ್ಯಾಸಿರಿ ಆಗಿದ್ದರೆ ವಿದ್ಯಾಸಿರಿ ಫಾರ್ OBC ಸ್ಟೂಡೆಂಟ್ಸ್, ಆ ಥರ ನಿಮಗೆ ಬರ್ತದೆ. ನಿಮ್ಮದು ಇನ್ ಕೇಸ್ ನಿಮ್ಮದು ಫುಡ್ ಆ್ಯಂಡ್ ಅಕೊಮಡೇಷನ್ ಆಗಿದ್ದರೆ ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕೀಮ್ ಅಂತ ನಿಮಗೆ ಅಲ್ಲಿ ಬರ್ತದೆ. ನೀವು ತಲೆಗೆಡಿಸ್ಕೋಬೇಡಿ ಈ ಥರ ಇರೋದ್ರಲ್ಲಿ ಸ್ಕಾಲರ್ಶಿಪ್ ಬರೋದಿಲ್ವಾ ಅಂತ ತಲೆಗೆಡಿಸ್ಕೋಬೇಡಿ. ಜಸ್ಟ್ ನೀವು ವೇಟ್ ಮಾಡಬೇಕಾಗುತ್ತೆ, ನಿಮಗೆ ಸ್ಕಾಲರ್ಶಿಪ್ ಈಸಿಯಾಗಿ ಅಪ್ಡೇಟ್ ಆಗುತ್ತೆ. ಫ್ರಮ್ ರೀಸೆಂಟ್ ಅಪ್ಡೇಟ್ ಬಗ್ಗೆ ನಾನು ಹೇಳಿದ್ದೀನಿ, ಫ್ರಮ್ ರೀಸೆಂಟ್ ಅಪ್ಡೇಟ್ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ನಿಮ್ಮದು 3 ಕಾಲಮ್ ಹೆಸರಬೇಕು ಅಂತ ಹೇಳಿದ್ದಾರೆ. ಆದರೆ ಅಲ್ಲೇ SSP ಸ್ಟೇಟಸಲ್ಲಿ ನಿಮಗೆ ಹೇಳಿರೋ ಪ್ರಕಾರ ನೀವು SSP ವೆಬ್ಸೈಟನ್ನು ನೋಡಬಾರ್ದು. ಯಾಕೆ ನೋಡ್ಬಾರ್ದು ಅಂದರೆ ನೀವು DBT ಕರ್ನಾಟಕ ಆ್ಯಪ್ನ ನೋಡಿ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ಹೊಸ ಮುಂದಿನ ವರ್ಷ ಸ್ಕಾಲರ್ಶಿಪ್ ಕೂಡ ಬಂತು, ಅದನ್ನು ಕೂಡ ನೀವು ಹಾಕಬೇಕು, ಅದು ಎರಡು ಮಿಸ್ಮ್ಯಾಚ್ ಆಗ್ತದೆ. ಆ ರೀಸನಿಂದ ಅವರು DBT ಕರ್ನಾಟಕ ಆ್ಯಪನ್ನು ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಅವರು ಸಿಂಪಲಾಗಿ ಹೇಳಿದ್ದಾರೆ. ನೀವು SSP ವೆಬ್ಸೈಟ್ನ ನೋಡಿಬಿಡಿ, ತಲೆಗೆಡಿಸ್ಕೋಬೇಡಿ, DBT ಕರ್ನಾಟಕ ಆ್ಯಪ್ನ ನೀವು ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಈಸಿಯಾಗಿ ನಿಮಗೆ ಗೊತ್ತಾಗ್ತದೆ. ಆಯಿತಾ, ಇನ್ನು ಆಧಾರ್ ಸೀಡಿಂಗ್ ಪ್ರಾಬ್ಲಮ್ ಇದೆ, ನಾನು ಆಗಲೇ ಹೇಳಿದ್ದೀನಿ. ಆಧಾರ್ ಸೀಡಿಂಗ್ ಪ್ರಾಬ್ಲಮ್ನ ನೀವೇ ಹೋಗಿ ಖುದ್ದು ಹೋಗಿ ನೀವು ಸಾಲ್ವ್ ಮಾಡ್ಕೋಬೇಕು, ಅದು ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿರುತ್ತೆ. ಇನ್ನು ಇದ್ರ ಬಗ್ಗೆ ಆಯಿತು. ನಂತರ ಮೂರನೇ ಇಂಪಾರ್ಟೆಂಟ್ ಬಂದುಬಿಟ್ಟು ಬೊನಫೈಡ್ ಮಿಸ್ಮ್ಯಾಚಿಂಗ್ ಇಶ್ಯೂ. ಬೊನಫೈಡ್ ಮಿಸ್ಮ್ಯಾಚಿಂಗ್ ಇಶ್ಯೂ ಬಗ್ಗೆ ನನ್ನ ಫ್ರಮ್ ರೀಸೆಂಟ್ ಅಪ್ಡೇಟ್ ಅಂದರೆ ರೀಸೆಂಟ್ ಅಪ್ಡೇಟ್ ಬಂದಿತ್ತು, ಅದ್ರ ಬಗ್ಗೆ ನಾನು ಕೂಡ ಹಿಂದೆ ಕೂಡ ವಿಡಿಯೋ ಮಾಡಿ ಹೇಳಿದ್ದೆ. ಬೊನಫೈಡ್ ಮಿಸ್ಮ್ಯಾಚ್ ಇಶ್ಯೂ ಇದರಾಗಿರೋದು ಯೂನಿವರ್ಸಿಟಿಯಿಂದ ರೆಕ್ಟಿಫೈ ಆಗಿರುತ್ತದೆ, ಹಾಗೆ ತಾಲೂಕು ಆಫೀಸರಿಗೆ ಕೊಟ್ಟಿರ್ತಾರೆ. ಬಟ್ ಫ್ರಮ್ ರೀಸೆಂಟ್ ಅಪ್ಡೇಟ್ ಪ್ರಕಾರ ನೀವು ನಿಮ್ಮ ಕಾಲೇಜನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರು. ನಾನು ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಇನ್ನೂ ಕೂಡ ಈಗಲೂ ಕೂಡ ಬೊನಫೈಡ್ ಮಿಸ್ಮ್ಯಾಚಿಂಗ್ ಇಶ್ಯೂ ಸಾಲ್ವ್ ಆಗಿದೆ ಅನ್ಕೋತೀನಿ. ಇನ್ನೂ ಕೂಡ ನಿಮಗೆ ಸಾಲ್ವ್ ಆಗಿಲ್ಲ ಅಂದರೆ ನೀವು ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳಿ ನಿಮ್ಮ ಡಾಟಾ ಇರ್ತವೆ. ಫಾರ್ ಎಕ್ಸಾಂಪಲ್ಲು ನಿಮ್ಮದು ಪ್ರೈವೇಟ್ ವಿದ್ಯಾರ್ಥಿಗಳಾಗಿದೆ ಅಂದರೆ ನೀವು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಾಗಿರೋ ನೀವು ಅಲ್ಲಿ ನಿಮ್ಮದು CET ಎಲ್ಲ ಆಟೋಮೆಟಿಕ್ ಆ್ಯಡ್ ಆಗಿರಲ್ಲ. ಆ ರೀಸನಿಂದ ಅವ್ರು ಏನು ಮಾಡಬೇಕಂದ್ರೆ ನಿಮ್ಮ ಕಾಲೇಜ್ ಅಧಿಕಾರಿಗಳು ಇರ್ತಾರಲ್ಲ, ನಿಮ್ಮ ಕಾಲೇಜ್ ಅಧಿಕಾರಿಗಳು ನಿಮ್ಮ ಡಾಟಾವನ್ನು ತಗೊಂಡೋಗಿ ನಿಮ್ಮ ಡಾಟಾವನ್ನು ತಾಲೂಕು ಆಫೀಸರಿಗೆ ಹೋಗಿ ಎಂಟ್ರಿ ಮಾಡಿಸ್ಕೋಬೇಕಾಗುತ್ತೆ, ಅದು ಅವರ ಕರ್ತವ್ಯ, ಅವರು ಮಾಡಲೇಬೇಕು. ಈ ರೀಸನಿಂದ ಈ ಥರ ಮಿಸ್ಮ್ಯಾಚಿಂಗ್ ಪ್ರಾಬ್ಲಮ್ ಆಗಿರುತ್ತೆ. ಅವರು ಕೂಡ ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಬಿಡಿಸಿ ಹೇಳಿ ಈ ಥರ ನೀವು ಹಿಂಗೆ ಮಾಡಬೇಕು ಅಂತ ಹೇಳಿ. ಕೆಲವೊಂದು ಗೊತ್ತಿರುತ್ತೆ ಅನ್ಕೋತೀನಿ ಅವ್ರಿಗೆ, ಯಾರಿಗೂ ಗೊತ್ತಿಲ್ಲ ಇರೋಲ್ಲ, ಅವರು ಕೆಲವೊಂದು ಒಬ್ಬೊಬ್ಬರು ನಿರಾಕರಿಸ್ತಾರೆ, ಸ್ವಲ್ಪ ಗೊತ್ತಿರೋಲ್ಲ ಅನ್ಕೋತೀನಿ. ಅವ್ರಿಗೆ ಈ ಥರ ಆಗಿದೆ ಅಂತ ಹೇಳಿ ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಈ ಸಲ ನೀವು ಮಾಡಿದ್ರೆ ನಿಮಗೆ ಸ್ಕಾಲರ್ಶಿಪ್ ಬರ್ತಾ ಇದೆ, ಆಲ್ರೆಡಿ ಗುಡ್ ನ್ಯೂಸ್ ಬಂದಿದೆ, ಸಾಕಷ್ಟು ಇದೆ ಕಡೆ ಸ್ಯಾಂಕ್ಷನ್ ಕೂಡ ಆಗ್ತಾ ಇದೆ, ಈಗ ಬರ್ತಾ ಇದೆ ಗುಡ್ ನ್ಯೂಸು. ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಅವರು, ಈಗ ಮಾಡಿ. ಇದು 3 ಇಂಪಾರ್ಟೆಂಟ್ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.